ಉದ್ದೇಶಪೂರ್ವಕವಾಗಿ ಗವರ್ನರ್ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಪ್ರಾಕ್ಯುಷನ್ ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಗವರ್ನರ್ ತೀರ್ಮಾನವನ್ನು ತಗೊಂಡಿದ್ದಾರೆ. ಮೊನ್ನೆ ಲೋಕಸಭಾ ಚುನಾವಣೆ ನಡೆದಿದೆ. 300 ಸ್ಥಾನ ಇದ್ದದ್ದು 240 ಬಂದಿದೆ. ಆದರೆ ಯಾವ ರೀತಿಯ ಇವತ್ತು NDA ಸರ್ಕಾರ ಇರುವಂಥದ್ದು ಆಡಳಿತದಲ್ಲಿ, ಆದರೆ ಕೇಂದ್ರ ಸರ್ಕಾರದ ಮನೋಭಾವ ಇನ್ನೂ ಕೂಡ ಬದಲಾವಣೆ ಆಗಲಿಲ್ಲ. ವಿಶ್ವಗುರು ಅಂತ ಹೇಳ್ತಾರೆ ಮೋದಿಯವರನ್ನು. ಇವತ್ತು 182 ಕಳೆದ 10 ವರ್ಷಗಳಲ್ಲಿ 182 ಶಾಸಕರನ್ನು ಖರೀದಿ ಮಾಡುವಂಥ ಕೆಲಸ ಕಾರ್ಯ ಮಾಡಿದರು. ಎಲ್ಲೂ ಕೂಡ ಜಗತ್ತಿನಲ್ಲಿ ಇಲ್ಲ. ಇಡೀ ಜನರಿಂದ ಆಯ್ಕೆಯಾದಂಥ ಸರ್ಕಾರವನ್ನು ಇವತ್ತು ಶಿಥಿಲ ಮಾಡುವಂಥದ್ದು, ಆ ಸರ್ಕಾರವನ್ನು ವಿಸರ್ಜನೆ ಮಾಡುವಂಥ ಪ್ರಯತ್ನ ಮಾಡುವಂಥದ್ದು ಎಲ್ಲಿ ಕೂಡ ಇಲ್ಲ. ಆದರೆ ವಿಶ್ವಗುರು ಮಾಡಿದ ದೊಡ್ಡ ಸಾಧನೆ ಏನು ಅಂತ ಹೇಳಿದರೆ, ಕರ್ನಾಟಕ ರಾಜ್ಯದಲ್ಲಿ ಈ ಹಿಂದೆ ಕೂಡ ಸರ್ಕಾರ ತೆಗೆದಿದ್ದಾರೆ, ಮಹಾರಾಷ್ಟ್ರದಲ್ಲಿ ತೆಗೆದಿದ್ದಾರೆ, ರಾಜಸ್ಥಾನದಲ್ಲಿ ಪ್ರಯತ್ನ ಆಯಿತು, ಅದೇ ರೀತಿಯಲ್ಲಿ ಅರುಣಾಚಲ ಪ್ರದೇಶ ಇರ್ಬೋದು, ಗೋವಾ ಇರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಈ ಪ್ರವೃತ್ತಿಯಿಂದ ಇವತ್ತು ಇಲ್ಲಿ ಆಪರೇಷನ್ ಕಮಲ ಮಾಡಬೇಕು ಅನ್ನೋಂಥ ಪಿತೂರಿಯಿಂದ ಸಿದ್ದರಾಮಯ್ಯನವರ ನಾಯಕತ್ವ ಕೊರತೆ ಆದರೆ ಸ್ವಲ್ಪ ಅದರ ಲಾಭ ಏನು ಸಿಗ್ತದೆ ಅನ್ನುವಂಥ ರೀತಿ ಪ್ರವೃತ್ತಿಗೋಸ್ಕರ ಈ ಕಾರ್ಯಕ್ರಮ ಹಾಕ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಒಂದು ಹಿಂದುಳಿದ ಸಮಾಜಕ್ಕೆ ಸಂಬಂಧಪಟ್ಟಂಥ ನಾಯಕರು. ಇಡೀ ಹಿಂದುಳಿದ ಸಮಾಜ ಇರ್ಬೋದು, ಶೋಷಿತ ಸಮಾಜ ಇರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಎಲ್ಲರೂ ಕೂಡ ಅವರ ಹಿಂದೆ ಇದ್ದಾರೆ. ಇವತ್ತು ಯಾವುದೇ ರೀತಿಯ ತಂತ್ರಗಾರಿಕೆ ಕೂಡ ಸಿದ್ದರಾಮಯ್ಯ ಮೇಲೆ ನಡೆಯುವುದಿಲ್ಲ. ಅವರ ಮೇಲೆ ಆಪಾದನೆ ಬಂದ ಕೂಡಲೇ ನಾನು ಕೂಡ ನಗರಾಭಿವೃದ್ಧಿ ಸಚಿವನಾಗಿದ್ದೆ, 3 ವರ್ಷ ಕಾಲ ನಗರಾಭಿವೃದ್ಧಿ ಸಚಿವನಾಗಿದ್ದೆ, ಒಂದು ದಿವಸ ಸಿದ್ದರಾಮಯ್ಯನವರು ನನಗೆ ಫೋನ್ ಮಾಡಿ ಇಂಥದ್ದು ಮಾಡು ಅಂತ ಹೇಳಲಿಲ್ಲ. ಹೆಚ್ಚಿನಂಶ ಅವರ ಶ್ರೀಮತಿಯವರು, ಪಾರ್ವತಮ್ಮನವರು, 40 ವರ್ಷ ಆಯಿತು ನಾನು ಸಿದ್ದರಾಮಯ್ಯ ನೋಡೋದು, ಇವತ್ತಿನವರೆಗೆ ಅವರು ಪಾರ್ವತಮ್ಮನವರ ಮುಖ ನೋಡಿಲ್ಲ. ನಾನು ಬೇರೆ ಬೇರೆ ಮುಖ್ಯಮಂತ್ರಿಗಳೆಲ್ಲ ನೋಡಿದ್ದೇವೆ. ನಾವು ಯಡಿಯೂರಪ್ಪನ ಇರುವಾಗ ಶೋಭಾ ಕರಂದ್ಲಾಜೆ ಅವರ ರೋಲ್ ಏನಿತ್ತು, ಅಥವಾ ಕುಮಾರಸ್ವಾಮಿ ಇರುವಾಗ ಏನು ನಡೀತಾ ಇತ್ತು? ಹೆಂಡತಿ ಶಾಸಕರಾಗಿರಬೇಕು, ಗಂಡ ಮುಖ್ಯಮಂತ್ರಿ ಆಗಿರಬೇಕು. ಇವತ್ತು ಈ ರೀತಿಯಲ್ಲಿ ಇವತ್ತು ಆ ಅಮಾಯಕವಾದಂಥ ಹೆಣ್ಣು ಮಗಳ ಮೇಲೆ ಒಂದು ಚೂರು ಕೂಡ ತಪ್ಪಿಲ್ಲ. ಅದರಲ್ಲಿ ಮುಖ್ಯಮಂತ್ರಿಗಳ ಆಗಲಿ, ಮುಖ್ಯಮಂತ್ರಿ ಶ್ರೀಮತಿಗಳಾದರೆ ರೋಲೇ ಇಲ್ಲ. ಇವತ್ತು ಸುನೀಲ್ ಕುಮಾರ್ ಹೇಳ್ತಾರೆ, ಅದು ನಾವು ಕೊಟ್ಟಿಲ್ಲ ಗವರ್ನರಿಗೆ, ಅದು ಯಾರೋ 3 ಜನ ಕೊಟ್ಟಿದ್ದಾರೆ. ಯಾಕೆ ಪಾದಯಾತ್ರೆ ಮಾಡಿದ್ದು? ಬೆಂಗಳೂರಿಂದ ಮೈಸೂರವರೆಗೆ ಪಾದಯಾತ್ರೆ ಮಾಡಿದ್ದು ಯಾರು? ಇವರಿಗೆ ಎಲ್ಲಿದೆ ಹಕ್ಕು? ಸುನೀಲ್ ಕುಮಾರ್ ಅವರಿಗೆ ಇವತ್ತು ಎಲ್ಲಿದೆ ಹಕ್ಕು? ನೈತಿಕತೆ ಎಲ್ಲಿದೆ? ಪರಶುರಾಮ ಸೃಷ್ಟಿ ದೇವರಿಗೆ ಅವಮಾನ ಮಾಡುವಂಥ ಕೆಲಸಕಾರವನ್ನು ಮಾಡಿಕೊಂಡು ನೋಡ, ಅದನ್ನು ಪ್ರಾಸಿಕ್ಯೂಷನ್ಗೆ ಕೊಡಲಿ. ಯಾಕೆ ಕುಮಾರಸ್ವಾಮಿ ಅವರದು ಪೆಂಡಿಂಗ್ ಇದೆ? ಯಾಕೆ ಶಶಿಕಲಾ ಜೊಲ್ಲೆ ಅವ್ರದ್ದು ಪೆಂಡಿಂಗ್ ಇದೆ? ಯಾಕೆ ಜನಾರ್ದನ್ ರೆಡ್ಡಿದು ಪೆಂಡಿಂಗ್ ಇದೆ? ಇದರಲ್ಲಿ ಏನೂ ಇಲ್ಲದಿದ್ದರೂ ಕೂಡ ನಾವು ಈ ದೇಶದ ಕಾನೂನು ವ್ಯವಸ್ಥೆಯ ಮೇಲೆ ಭರವಸೆಯನ್ನು ಇಟ್ಟಿದ್ದೇವೆ. ನಮಗೆ 100ಕ್ಕೆ 100 ಪಾಲು ಕೂಡ ಭರವಸೆ ಇದೆ. ನ್ಯಾಯಾಲಯ ನಮಗೆ ನ್ಯಾಯವನ್ನು ಕೊಡ್ತದೆ ಅನ್ನುವಂಥ ರೀತಿಯಲ್ಲಿ ಇಡೀ ಕರ್ನಾಟಕ ರಾಜ್ಯದ ಜನತೆ ಸಿದ್ದರಾಮಯ್ಯನವರ ಹಿಂದೆ ಇದ್ದೇವೆ, ಇಡೀ ಸಂಪುಟ ಹಿಂದೆ ಇದೆ, 136 ಶಾಸಕರು ನಾವು ಹಿಂದೆ ಇದ್ದಾರೆ. ನಾವೆಲ್ಲರೂ ಕೂಡ ಸಿದ್ದರಾಮಯ್ಯನವರ ಆದಂಥ ಅವರ ಮೇಲೆ ಆಗುವಂಥ ಪಿತೂರಿಯ ಮೇಲೆ ಜನಜಾಗೃತಿಯನ್ನು ಮಾಡಿದ್ರ ಮುಖಾಂತರ, ಪ್ರತಿಭಟನೆ ಮಾಡಿದ್ರ ಮುಖಾಂತರ ಇಡೀ ಎಲ್ಲಿ ಕೂಡ ದೇಶದಲ್ಲಿ ಎಲ್ಲೂ ಕೂಡ ಆಗದಂಥ ರೀತಿಯ ಒಂದು ಪ್ರತಿಭಟನಾ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಲ್ಲಿ ನಡೀಲಿಕ್ಕಿದೆ. ಅದನ್ನು ಎದುರಿಸಲಿಕ್ಕೆ ಇವರು ಸಿದ್ಧರಿರಬೇಕು. ಆ ದೃಷ್ಟಿಯಲ್ಲಿ ಇದನ್ನು 100ಕ್ಕೆ 100 ಪಾಲು ಕೂಡ ನಾನು ಖಂಡನೆ ಮಾಡ್ತೇನೆ. ಈ ಒಂದು ಪ್ರವೃತ್ತಿ ರಾಜ್ಯಪಾಲರ ಕಚೇರಿಯನ್ನು BJP ಕಚೇರಿ ಮಾಡಿಕೊಂಡು ಇವತ್ತು ಅದರ ಮೇಲೆ ರಾಜಕೀಯ ಸರ್ಕಾರವನ್ನು ಶಿಥಿಲ ಮಾಡುವಂಥ 136 ಜನ ಗೆದ್ದಂಥ ಸರ್ಕಾರ ಅದನ್ನು ಶಿಥಿಲ ಮಾಡುವಂಥ ಕೆಲಸಕಾರವನ್ನು ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವದ ಬಗ್ಗೆ ಏನು ಕಗ್ಗೊಲೆ ಮಾಡುವಂಥ ಕೆಲಸ ಕಾರ್ಯ. ಇದನ್ನು ಉಗ್ರವಾಗಿ ನಾವು ಪ್ರತಿಭಟಿಸ್ತೇವೆ.